ನಾಳೇನೋ ಯಶೋಧನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಂತೆ. ಸೀಮಂತ ಆದ್ಮೇಲೆ ಕಳ್ಸ್ಕೊಡೋದು ನಮ್ ಸಂಪ್ರದಾಯ ಅಲ್ವೇ? ಸಂಪ್ರದಾಯ ಅಂತ ಇರೋಳೊಬ್ಬಳ ಅಕ್ಕನ ಮದುವೆಗೆ ಕಳ್ಸ್ಕೊಡದೆ ಇರಕ್ಕಾಗತ್ತೇನೆ? ಮನುಷ್ಯನಿಗೆ ಶಾಸ್ತ್ರ ಸಂಪ್ರದಾಯಕ್ಕಿಂತ ಪ್ರೀತಿ ಮುಖ್ಯ ಕಣೆ. ಏನು ಆಗಲ್ಲ, ಕಳ್ಸ್ಕೊಡೋಣ. ಹೌದತ್ತೆ, ಹೇಗಿದ್ರೆ ಅವ್ಳ ಜೊತೆಲಿ ಹೆರಿಗೆ ಕರ್ಕೊಂಡು ಹೋಗ್ಲೇಬೇಕು. ಈ ಸರ್ತಿ ಕರ್ಕೊಂಡು ಹೋದ್ರೆ ನನ್ ಮದ್ವೆನೂ ಆಗುತ್ತೆ, ಅವ್ಳ ಬಾಣಂತಾನೆ ಮುಗಿಸ್ದಾಗ. ಒಟ್ನಲ್ಲಿ ಮನೆಗೆ ಬರ್ಬೇಕಾದ್ರೆ ಮಗು ನೆತ್ಕೊಂಡು ಬರ್ತಾಳೆ. ಆಯ್ತವ್ವ, ಅವ್ರಿಗೇನೋ ಇಷ್ಟ, ಆದ್ರೆ ಅಷ್ಟೊಂದ್ ದಿನ ಬಿಟ್ಟಿರೋಕೆ ನಂಗ್ ತಾನೆ ಕಷ್ಟ. ಓ ಹೌದಪ್ಪ, ಬಹಳ ಕಷ್ಟ, ಬಹಳ ಕಷ್ಟ. ಸೀತಾ, ತಂಗಿನ್ ಕರ್ಕೊಂಡ್ ಬರಕ್ ಹೋಗಿದ್ಯೇನವಾ? ಯಶೋಧಾ, ಈಗ ಬಂದ್ಯವಾ? ಹೌದು ಜಿ. ಸಂದಾಗಿದ್ಯಾ? ಚೆನ್ನಾಗಿದ್ದೀನಿ. ನನ್ ಬಂಗಾರ, ನನ್ ಚಿನ್ನ. ನೀನ್ ಚೆನ್ನಾಗಿದ್ಯಾ? ಸಂದಾಗಿದ್ದೀನಿ. ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂತವ್ರ? ದೇವ್ರಂತವ್ರು. ಅಣ್ಣಪ್ಪ ಅಜ್ಜಿ ಎಲ್ಲಡ್ಗೆ ಕೊಡ್ತೀನಿ, ಬರೀ ಎಲ್ಲಡ್ಕನ? ನಿನ್ ಮೊಮ್ಮಕ್ಳಿಗೆ ತಿಂಡಿನು ಕೊಡ್ತೀನಿ ಬಾಜಿ. ಅದೇಳು ಮತ್ತೆ. ಏನಮ್ಮೇ, ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ವಿಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂದೆ. ನಿನ್ ಮಾರಿನ ಅವತಾರದಿಂದ ಒಬ್ಬ ತಿರ್ಬೋಕಿ ನನ್ ಮಗನು ನೋಡ್ಲೇ ಇಲ್ಲ. ನೀನು ಮಾತು ಕೇಳಿ ಮಡಕೆ ಸಂದಿಯಲ್ಲಿ ಮಂಗಂತರ ಮಗ ಮೋಚ್ಕೊಂಡ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ವ್ಯಾಪಾರ ಮಾಡಕ್ಕೆ? ಇನ್ನೇನ್ ಬಿಚ್ಕೊಂಡ್ ಕುಡಿತ್ಯಾ? ಬಿಚ್ಕೊಂಡ್ ಕುಡಿಯಕ್ಕೆ ನನಗೆ ಹುಚ್ಚ. ವ್ಯಾಪಾರ ಅನ್ಬೇಕೆ ಹೊಸಿಚ್ಚ ಮಕ್ಕಾಗಿ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ. ಬೀದಿಗೆ ಕಳ್ಸಿವ್ನಿ, ಬಿಸಿಲು ಕಾಯಿ ಬೇಡ ಅಂದ್ರೆ ಆಯ್ತದ? ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು, ನಾನು ಇದೇ ಕಂಡಂಗ್ ನೋಡೇ ಬಿಡ್ತೀನಿ ಲಗಾಸು. ಅಷ್ಟಂದ್ಯಲ್ಲ, ಈಗ ನೋಡು ನನ್ನ ಕರ ಮತ್ತ ಇದೇನ್ರಯ್ಯಾ ಒಳ್ಳೆ ಪರ್ಸೆಗ್ ಬಂದಂಗ್ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ? ಮಡಕೆ ತಗೊಳಕ? ಸಾಯವರೆಗೂ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ ನಿನ್ನ ಕೈಯಲ್ಲಿ ಇಷ್ಟು ದುಡ್ಡ ತಗ. ಈಗ ಹಾಕೊಂಬಿಟ್ಟ ಅಬಾಬಾಬಾಬಾ, ಒಂದ್ ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಯಲ್ಲಿ ಇದ್ದಿ ತೂತ್ ಪಡ್ಕೆಲ್ಲ ಒಂದೇ ದಿವಸ ಖಾಲಿ ಆಗ್ಬಿಡ್ತಲ್ಲಪ್ಪ ಶಿವನೇ. ಆ ಶಿವ, ಆ ಹೆಣ್ಣು ಅನ್ನೋ ಮಂಡಿನ ಮುದ್ದೆಯಲ್ಲಿ ಅದೇನ್ ಕರಾಮತ್ ಇಟ್ಟಿದ್ಯೋ ಪರಮಾತ್ಮ. ಮುಂದಿನ ಜನ್ಮ ಅಂತ ಒಂದಿದ್ರೆ ಎಲ್ಡಿಡಿ ಬಂದು ಜಾಸ್ತಿ ಹಾಕ್ಬಿಟ್ಟು ನನ್ನೂ ಹೆಣ್ಣು ಮಾಡಿ ಭೂಲೋಕ ಕಳ್ಸ್ಬಿಡು. ಈ ಊರ್ ನನ್ನ ಮಕ್ಕಳೆಲ್ಲ ಜಲ್ ಸುರ್ಸ್ಕೊಂಡು ನನ್ನ ಬೆನ್ನಿಂದ ಸುತ್ತಾಡ್ಬೇಕು, ಹಂಗ ಮಾಡ್ತೀನಿ.